ಕರಿಮುಖದ ಗಣಪತಿಯ ಚರಣ ವಂದನೆ ಮಾಡಿ ಶಾರದೆಗೆ ಶಿರಬಾಗಿ ಬೇಡಿ ಕುಂಬುವೆ ನಾನು ಒಲಿದೆ ನಗೆ ವರವ ಕೊಡು ಎಂದು ಅಜಭವನಾರಂದ ಸುಜನರ್ವಂದಿತ ವಾಯು ಮುದದಿಂದ ಮುದ್ದು ಮಾ ಲಕ್ಷ್ಮೀ ನಾರಾಯಣರ ಅಂಬುಜ ಪಾದಕ್ಕೆರಗೆ ನಮೋ ಎಂಬೆ ಪದುಮನಾಭ ಹರಿಗೆ ನಿಜ ಭಕ್ತರಾದಂಥ ಬುಧ ಬೃಹಸ್ಪತಿಗಳ ಕಥೆಯ ಪೇಳುವೆ ನಾನು ಮುದದಿಂದ ಕೇಳಿ ಜನರೆಲ್ಲ ಇರುತ್ತಿದ್ದ ಬಡವ ಬ್ರಾಹ್ಮಣ ಒಂದು ಪಟ್ಟಣದಿ ಮಡದಿ ಮಕ್ಕಳು ನಾಲ್ಕು ಮಂದಿ ಸುತರು ಸೊಸೆಯರೊಡಗೂಡಿಕೊಂಡು ಸುಖದಿಂದ ಒಬ್ಬೊಬ್ಬ ಸುತಗಿಬ್ಬಿಬ್ಬರು ಗಂಡಸ್ಮಕ್ಕಳು ವಿದ್ಯುಕ್ತದಿಂದ ಜಾವಳ ಜುಟ್ಟು ಉಪನಯನ ಶುದ್ಧಾತ್ಮರಾಗಿ ಇರುತ್ತಿಹರು ಪ್ರಾತಃ ಕಾಲದೊಳೆದ್ದು ನಾಲ್ಕು ಮಂದಿ ಸುತರು ಗೋಪಾಳ ಜೋಳ ನಾಲ್ಕು ಸೇರು ಕಾಳು ತಂಧಾಕೋರು ಅರ್ಧ ಗ್ರಾಸವನು ಮೂರು ಪಾವು ಹಿಟ್ಟು ಮುಂಜಾನೆಗೆ ಇಟ್ಟು ಮುಂದುಳಿದ ಗ್ರಾಸ ಮುದ್ದೆ ಅಂಬಲಿ ಕಾಸಿಕೊಂಡುಂಡು ಕಾಲ ಕಳೆವೋರು ಒಂದಾನೊಂದಿನದಲ್ಲಿ ಬಂದರಿಬ್ಬರು ದ್ವಿಜರು ಮಂದಿರದ ದ್ವಾರದಲ್ಲಿ ನಿಂತು ಕೂಗುತ್ತಿರೆ ಬಂದಳೊಬ್ಬಿರಿಯ ಸೊಸೆ ತಾನು ದಾರು ಬಂದವರು ನಿಮ್ಮ ನಾಮವೇನೆಂದೆನು ತಬಾಗಿ ಶಿರಗಳನೆ ಚರಣಕ್ವಂದನೆ ಮಾಡಿ ಬಹಳ ಭಕ್ತಿಯಿಂದ ಕರೆದಳು ದಾರಾದರೆ ನಮ್ಮ ಬಾಯಾರಿ ಬಳಲು ತಲಿ ಮೂರು ನಿರಾಹಾರ ಮಾಡಿ ಬಂದೆವು ನಾವು ಆಹಾರ ನೀಡಿ ಕಳಿಸೆಂದ್ರು ಭಿಕ್ಷಕ್ಕೆ ಹೋದವರು ಈ ಕ್ಷಣದಿ ಬರುವೋರು ಅರೆ ಕ್ಷಣ ನೀವು ತಡೆದರೆ ಜೋಳದ ಭಕ್ಷ್ಯವನೆ ಮಾಡಿ ಬಡಿಸುವೆನು ಹೊತ್ತು ಬಾಳಾಯಿತು ಹಸ್ತವು ನಮ್ಮ ಹೊಟ್ಟೆ ತುತ್ತನ್ನ ಹಾಕಿದರೆ ಈಗ ನಾವದ ನುಂಡು ತೃಪ್ತರಾಘರಸಿ ನಡೆದೇವು ಮಡಿವುಟ್ಟು ಮಾಡಿದೆನು ಮುಂಜಿ ಮನೆಗಳಿಗಡಿಗೆ ತಡೆಯದೆ ಸ್ನಾನ ಮಾಡಿ ಬನ್ನಿರೆಂದು ನುಡಿದಳು ಬ್ಯಾಗ ಪತಿವ್ರತೆ ನಾಲ್ಕು ಭಕ್ಕರಿಯೊಳಗೆ ಎಂಟರ್ಧವನು ಮಾಡಿ ಎಂಟು ಮಕ್ಕಳಿಗೆ ಬಡಿಸೋ ಗ್ರಾಸವನ್ನು ಸಂತೋಷದಿಂದ ಬಡಿಸುವೆನು ಸ್ನಾನ ಸಂಧ್ಯಾನವ ಮಾಡಿ ಬಂದೇವೆನಲು ತಾನು ಎಡೆ ಮಾಡಿ ಎರಡೆರಡು ಭಕ್ಕರಿಯ ನೀಡಿದಳು ಬಹಳ ಭಕ್ತಿಂದೆ ಬೆಣ್ಣೆ ಬೆಲ್ಲ ತುಪ್ಪ ಕರಣೆ ಕರಣೆ ಕೆನೆ ಮೊಸರು ನುಣ್ಣನೆ ತವ್ವೆ ಅರೆದ ಕೊಬ್ಬರಿ ಖಾರ ಉಣ್ಣಿರೆಂದು ಹಾಕುತ್ತಿರಲಾಗ ಸಡಗರದಲದ ನುಂಡು ಕುಡಿದು ಮ್ಯಾಲ್ ಮಜ್ಜಿಗೆಯ ಒಡೆದಡಿಕೆ ಎಲೆ ಕೊಟ್ಟು ಕೇಳುತ್ತ ನಿಮ್ಮ ನಡೆವೋ ನಾಮೇನು ಹೇಳೆಂದ್ಲು ಇಂದು ಸುತ ಸುರರ ಗುರುವೆಂದು ಪೇಳುವರ್ ನಮಗೆ ಬಂದೆವು ನಾವು ಬುಧ ಬೃಹಸ್ಪತಿಗಳು ಆನಂದವಾಯಿತು ನಮಗೆಂದ್ರು ಅನ್ನ ಬೇಕಾದರೆ ಅಡಿಗೆ ಒಲೆ ಗೋಡೆಯಲ್ಲಿ ನಮ್ಮನ್ನ ಬರೆದು ಪೂಜೆ ಮಾಡಿದರೀಗ ಅನ್ನವನು ನಾವು ಕೊಡುವೆವು ಭಾಗ್ಯ ಬೇಕಾದರೆ ಬರೆದು ಪೆಟ್ಟಿಗೆ ಮ್ಯಾಲೆ ಬಹಳ ಭಕ್ತಿಯಿಂದ ಪೂಜೆ ಮಾಡಿದರೆ ಭಾಗ್ಯ ಕೊಡುವೆವೆಂದೇಳಿ ನಡೆದರು ಸುಣ್ಣ ಸಾರಣೆ ಮಾಡಿ ಬಣ್ಣ ಚಿತ್ರವ ಬರೆದು ಚೆನ್ನಾಗಿ ಬರೆದು ಬುಧ ಬೃಹಸ್ಪತಿಗಳನೆ ಮನ್ನಿಸಿ ಪೂಜಿಸಿದಳಾಗ ಹಚ್ಚಿ ಇಟ್ಟು ಗಂಧ ಅಕ್ಷತೆ ಪುಷ್ಪಗಳ ಉತ್ರಾಣಿ ಅಕ್ಕಿ ಮಂತ್ರಾಕ್ಷತೆ ಮಾಡಿ ಭಕ್ತಿಂದೆ ಪೂಜಿಸಿದಳಾಗ ಗೋಪಾಳ ಖೋದಲ್ಲಿ ಗೋಧಿ ಅಕ್ಕಿ ಬ್ಯಾಳೆ ಹಾಕುವರು ನಾಲ್ಕು ಬೀದಿಯಲ್ಲಿ ಅದು ಗಂಟು ತಾವು ಕಟ್ಟಿ ಹೊತ್ತರ ಹೆಗಲಲ್ಲಿ ಹಿಡಿಜೋಳ ಬೇಡಿದರೆ ಪಡಿಜೋಳ ಹಾಕುವರು ಬಡವರು ನೀವು ಬನ್ನಿರಿ ಎಂದು ಕರೆದು ಹಿಡಿ ಹಿಡಿ ರೊಕ್ಕ ಕೊಡುವರು ಭರದಿಂದ ಬಂದಾಗ ಸುರುವಿದರು ಧಾನ್ಯವನು ಬರೆದಂಥ ಗೊಂಬೆ ನೋಡಿ ಕೇಳುತ್ತ ಅದರ ವಿವರವನು ಹೇಳಬೇಕೆನ್ನುತ್ತ
ಇವರು ಬುಧ ಬೃಹಸ್ಪತಿಗಳೆಂಬು ದೇವತೆಗಳು ಇವರು ಬಂದೆನ್ನ ಮನೆಯಲ್ಲೂಟವನ್ನುಂಡು ಒಲಿದ್ವರವ ಕೊಟ್ಟು ನಡೆದರು ಇಂಥವರ ಪುಣ್ಯದಿಂದಿ ಧಾನ್ಯ ದೊರಕಿದವು ನಿರಂತರದಿ ನಮ್ಮ ಮನೆಯಲ್ಲಿಟ್ಟವರನು ಸಂತೋಷದಲ್ಲಿ ಪೂಜಿಸುವಣೆಂದ್ರು ಬಾಳ ಅನ್ನವ ಮಾಡು ಜೋಳ ಭಕ್ಕರಿ ಮಾಡು ಬ್ಯಾಳೆಯ ತವ್ವೆ ಬೆಲ್ಲ ಪಲ್ಯವು ಬೆಣ್ಣೆ ಮಾಡಿ ನೈವೇದ್ಯಕ್ಕಿಡು ಎಂದ್ರು ದಿನ ದಿನದಿ ಧನ ಧಾನ್ಯ ಘನವಾಗಿ ಬರುವುದು ಮನೆಯಲ್ಲಿ ಸುಖವು ಮನಕೆ ಬಂದ ದೇಶವನು ನೋಡಿ ಬರುವೆನೆಂದಾಗ ಅರವಟ್ಟಿ ಅಷ್ಟ ದಾರಿದ್ರ ಹಿಂದಾಯಿತು ಸರ್ವರಾಜ್ಯವನೇ ನೋಡಿ ಬರುವೆನೆಂದು ನಡೆದನೊಬ್ಬಿರಿಯ ಮಗತಾನು ಚಂದ್ರವತಿ ಚಂದ್ರಶೇಖರನೆಂಬೋ ರಾಜನು ಅಂದು ಸ್ವರ್ಗಸ್ಥನಾಗಿರಲು ರಾಜ್ಯಕ್ಕೆ ಮುಂದೊಬ್ಬ ಅರಸೋ ಬರಲೆಂದ್ರು ಆನೆ ಕೈಯಲ್ಲಿ ವನಮಾಲೆ ಕೊಟ್ಟಿರಲಾಗ ತಾನು ನಡೆದೋಗಿ ಆ ದ್ವಿಜನ ಕೊರಳಲ್ಲಿ ಹಾಕಿತಾಗಾನೇ ಹರುಷದಲ್ಲಿ ಬಡವ ಬ್ರಾಹ್ಮಣಗಿಂತ ಪೊಡವಿ ಪಾಲಕತನವು ಕೊಡಲಾಗದಿನ್ನು ನಡೆ ನಡೆ ಎಂದೆನುತ ದೂಡಿದರೂರ ಹೊರಗಾಗ ಮತ್ತೊಂದು ಮಾಲೆಯನ್ನು ಕೊಟ್ಟ ರೋಡು ತದ್ವಿಜನ ಕುತ್ತಿಗೆ ಹಾಕಿ ತನ್ನ ಸೊಂಡಿಲಿನಿಂದ ಎತ್ತಿಕೊಂಡೊಯ್ದಿತು ಆ ಗಜವು ಲಕ್ಷ್ಮಿ ಒಲಿದವರನ ಲಕ್ಷ್ಯ ಮಾಡುವುದೇನು ಸಾಕ್ಷಾತ ದೊರೆಯು ಈತನೆಂದು ತಿಳಿದು ಕಟ್ಟಿದರು ಪಟ್ಟವನ್ನು ಬ್ಯಾಗ ಅರಸಾಗಿ ನಮ್ಮವರ ಕರೆಸಿ ಕೊಂಬುವೆನೆಂದು ಬರೆಸಿ ಭಕ್ತಿಯಲಿ ಬುಧ ಬೃಹಸ್ಪತಿಗಳನೆ ಹರುಷದಲ್ಲಿ ಪೂಜಿಸುತ್ತಲಿದ್ದ ಮತ್ತವರ ಮಂದಿರಕ್ಕೆ ಬಂದ್ರು ಬುಧ ಬೃಹಸ್ಪತಿಯು ಸ್ವಸ್ಥವೇ ಕ್ಷೇಮವೆಂತೆಂಬ ವಾರ್ತೆಯನ್ನು ಕೇಳಿದರು ಪರಮಾ ಕರುಣದಲ್ಲಿ ಕರ ಮುಗಿದು ಕರೆ ತಂದು ಚರಣ ವಂದನೆ ಮಾಡಿ ಪರಮ ಆದರದಿ ಪೀಠವ ಹಾಕಿ ಕುಳ್ಳಿರಿಸಿ ಕ್ಷೇಮವು ನಿಮ್ಮ ಕರುಣದಿಂದೀಗ ಬಂದಿರಿ ದಯ ಮಾಡಿ ಉಂಡೋಗೋದೆನು ತಲಿ ಮಂಡಿಗೆ ಫೇಣಿ ಮಾಡೋದಕ್ಕೆ ಮರಗೋಧಿ ತಂದರು ಸಕಲ ಸಾಹಿತ್ಯ ನಮಗೇನು ಬ್ಯಾಡಮ್ಮನವಲಿ ಪಾಕದ ಭಕ್ಷ್ಯ ನವನೀತ ಶಾಖ ಶಂಕ್ರಿ ಗಂಡನ ಅಡಿಗೆ ಸವಿಯಾಗಿ ಮಾಡಿ ಬಡಿಸೆಂದ್ರು ಮೃಷ್ಟಾನ್ನವೋ ಜೋಳಧಿಟ್ಟಿನ ಭಕ್ಕರಿಯು ತುಪ್ಪಕೆನೆ ಮೊಸರು ತುಂಗಾಯಿ ರುಚಿಯಾದ ಚಟ್ಟಣಿ ಶಾಖ ಸೂಪಶಾಲ್ಯಾನ್ನ ಜೋಡಿಸಿ ಮಣೆ ಹಾಕಿ ಜ್ಯೋತಿಗಳನ್ನ ಹಚ್ಚಿಟ್ಟು ಕೂಡಿಸಿದರಾಗ ಕುಡಿ ಬಾಳೆ ಎಲೆಯಲ್ಲಿ ಮಾಡಿದ್ದ ಅಡಿಗೆ ಬಡಿಸಿ ಭಕ್ತಿಂದ ಉಂಡು ದಕ್ಷಿಣೆಯ ತಕ್ಕೊಂಡು ತಾಂಬೂಲವನು ಸಂಭ್ರಮದಿಂದ ಸಾಮ್ರಾಜ್ಯ ನಾಳಿರಿ ಎಂದು ಆನಂದದಿಂದ ಹರಸಿ ನಡೆದರು ಒಂದು ದಿನ ಮಕ್ಕಳು ಬಂದು ಕೋಪದೆ ಬರೆದ ಗೊಂಬೆಯನೆ ಅಳಿಸಿ ಅಡಿಗೆಯನೆ ಎಳೆ ತಂದು ಉಂಡ್ರು ನೈವೇದ್ಯ ಬಿಡದಾಗೆ ಅಂದಿನ ದಿನದಿಂದ ಬಂದಿತು ದಾರಿದ್ರ್ಯ ಒಂದು ಶ್ಯಾರೆ ಕಾಳು ಹುಟ್ಟದಂತಾಯಿತು ಮುಂದೇನು ನಮಗೆ ಗತಿಯೆಂದ್ರು ಊರು ಬಿಟ್ಟು ಪರ ಊರಿಗೆ ಹೋದಲ್ಲಿ ದಾರು ನಮ್ಮನು ತಿಳಿವೋರು ಕಟ್ಟಿಗೆಯ ಮಾರಿ ಕಾಲವನು ಕಳೆವೋಣ ಊರೂರು ತಿರುಗುತಿ ಮೀರಿ ತನ್ನೆರಡು ವರುಷ ಮಾರುತಲಿ ಕಾಷ್ಠ ಮಗ ದೊರೆಯು ಆದಂಥ ಸಾರ್ಯಕ್ಕೆ ಬಂದು ಸೇರಿದರು ಗುಡ್ಡ ಗುಡ್ಡವ ತಿರುಗಿ ದೊಡ್ಡ ಹೊರೆಗಳ ಕಟ್ಟಿ ದಡ್ಡ್ಯಾದವೀಗ ನಮ್ಮ ಕೈ ಉದರಕ್ಕೆ ದುಡ್ಡುಗಳು ದೊರೆಯಾವೆಂದೆನೂತ ಅರಸನ ಮನೆಯಲ್ಲಿ ಅರಿಸುತ್ತಿದ್ದರು ಗಚ್ಚು ಭೂರಿಸಿ ಕಟ್ಟಿಗೆಯ ದಣೆಯಲಾರದೆ ಗಚ್ಚು ಅರಿಸುವೋ ಕೆಲಸ ಕುಂದಿದರು ಒಂದು ದಿನ ಆ ರಾಜ ಬಂದ ಬಾಜಾರಕ್ಕೆ ತಂದೆ ತಾಯಿ ತಮ್ಮಂದಿರ್ ಹೆಂಡರು ತನ್ನ ಸತಿಸುತರ ನೋಡಿ ಬೆರಗಾಗಿ
ದೊರೆತಾನು ತನ್ನವರ ಗುರುತು ತಿಳಿದ ಕ್ಷಣದಿ ಅರಿತುಕೋ ಅವರ ವರ್ತಮಾನವ ಎಂದು ಕಳಿಸಿದನು ತನ್ನ ಮಂತ್ರಿಯನು ದಾವದೇಶವು ನಿಮ್ಮ ನಾಮವೇನೆಂದೆನುತ ಹೇಳಿದರು ತಮ್ಮ ಸಕಲ ವಾರ್ತೆಗಳೆಲ್ಲ ಕೇಳಿ ಸಂತಾಪದಿಂದಾಗ ಬಾಳ ಸಾಮುದ್ರಿಕ ಬಲ್ಲ ಸಿದ್ಧಾಂತಿಯನು ಕೇಳಿದನು ಕರೆಸಿ ಮೀರಿ ತನ್ನೆರಡು ವರುಷ ಮೂರೆ ಭೆಟ್ಟಿಯಾಗೋ ತೆರನ್ಯಾಗೆ ಕೊಪ್ಪರಿಗೆ ತೈಲ ತುಂಬಿಟ್ಟು ದೇವಾಲಯದಿ ಸುತ್ತೆ ನಿಂತೆಲ್ಲ ಸುಮುಖವನ್ನೇ ನೋಡಿದರೆ ಮತ್ತಿದಕ್ಕೆ ದೋಷವಿಲ್ಲೆಂದ್ರು ದೂತರ ಕಳಿಸಿ ತನ್ನ ಮಾತಾಪಿತರ ಬಳಿಗೆ ನೀ ತಡೆಯದೋಗಿ ಅವರಲ್ಲಿದ್ದ ಸಕಲ ಸಂತಾಪವನ್ನು ಬಿಡಿಸಿ ಬಾರೆಂದ ಹಿರಿಯ ಮಗ ದೊರೆಯಾಗಿ ಇರುವೋ ನೀವೂರಲ್ಲಿ ಪರಮ ಭಾಗ್ಯ ಪುಣ್ಯಶಾಲಿಗಳು ನೀವೆಂದು ಅರುವಿದನು ಅವರೇ ವಾರ್ತೆಯನ್ನು ಮಗನ ವಾರ್ತೆಯ ಕೇಳಿ ಮನದಲ್ಲಿ ಹಿಗ್ಗುತ್ತಲಾಗ ಜನನಿ ಜನಕ ತಮ್ಮಂದಿರ್ ಹೆಂಡಿರು ತನ್ನ ಸತಿಸುತರು ಕೇಳಿ ಹರುಷದಲ್ಲಿ ಊರು ಶೃಂಗರಿಸಿ ಬೀದಿ ತೋರಣ ಕಟ್ಟಿ ಸಾಧು ಶ್ರೀಗಂಧ ಪರಿಮಳದ ತೊಳೆಯನು ಕೊಟ್ಟು ಭೇರಿ ನಗಾರಿ ಹೊಯ್ಸುತ್ತಲಿ ತೇಜಿ ಗಜ ಪಲ್ಲಕ್ಕಿ ಕಾಜಿ ನಂದನ ರಥವು ಬಾಜಾರದೊಳಗೆ ಬಾಜಾ ಭಜಂತ್ರಿಯೂದುವೋ ಕಾಳೆ ಕಡೆಯಿಲ್ಲ ಎರೆಸಿ ಎಲ್ಲರಿಗೂ ವಸ್ತ್ರ ಉಡಿಸಿ ಪೀತಾಂಬರವ ಕಳಿಸಿದನು ಮುತ್ತು ಮಾಣಿಕ್ಯದಾಭರಣ ಇಡಿಸಿ ಹೂಮಾಲೆ ಮುಡಿಸುತ್ತಲಿ ನಡೆಮುಡಿ ಹಾಸುತ್ತಲಿ ಹಿಡಿದರು ಛತ್ತರಿಗೆ ಹಿಡಿ ಹಿಡಿ ಹೊನ್ನು ಕೊಡುತ್ತ ಬ್ರಾಹ್ಮರಿಗೆಲ್ಲ ಸಡಗರದಿ ನಡೆದರ್ ಗುಡಿಗಾಗ ಎಣ್ಣೆಯೊಳಗೆ ಬಗ್ಗಿ ಎಲ್ಲರೂ ಮುಖ ನೋಡಿ ಅಣ್ಣ ತಮ್ಮಂದಿರು ಸತಿಸುತ್ತರೊಡಗೂಡಿ ಮನ್ನಿಸಿದ ತಾಯಿ ತಂದೆಯರ ತುಪ್ಪ ದೇವಿಗೆಯು ಕರ್ಪುರದ ಮಂಗಳಾರತಿಯು ದ್ರಾಕ್ಷಿ ಖರ್ಜೂರ ಕದಳಿ ನಾರಿಕೇಳ ಫಲ ಸಮರ್ಪಣೆ ಮಾಡಿ ಹರಿಗಾಗ ಗಂಧ ಅರಿಶಿಣವು ಕುಂಕುಮ ಕುಸುಮ ಮಲ್ಲಿಗೆಯ ಬಂದ ಮುತ್ತೈದೇರಿಗೆಲ್ಲ ಉಡಿ ತುಂಬುತ್ತಲಿ ಆನಂದವಾಗಕ್ಕ ತಂಗಿಯರು ಕ್ಷೀರು ಮಂಡಿಗೆ ಭಕ್ಷ್ಯ ಕ್ಷೀರ ಘೃತ ಸಕ್ಕರೆಯು ಸಾರು ಶಾಲ್ಯಾನ್ನ ಶಾಖ ಪಾಕಗಳೆಲ್ಲ ಊರ ಜನ ಕುಣಿಸಿ ದಣಿಸಿದರು ದಕ್ಷಿಣೆ ವೀಳ್ಯ ತಕ್ಕೊಂಡು ಕೊಂಡಾಡುತ್ತಲಿ ಲಕ್ಷಾಧಿಕಾರಿ ನೀನಾಗೆಂದು ದ್ವಿಜರೆಲ್ಲ ಮಂತ್ರಾಕ್ಷತೆಗಳು ಹಾಕಿ ಹರುಷದಲ್ಲಿ ಅರಸು ತನ್ನವರ ಕೂಡಾಗ ಅಂದಣವೇರಿ ಬಿರುಸು ಬಾಣಗಳ ಬೀದಿಯಲ್ಲಿ ಹೊಯಿಸುತ್ತಲಿ ಹಿಡಿಸಿ ಹಿಲಾಲೋ ಬೆಳಕಲಿ ಬಣ್ಣ ಚಾವುಡಿ ಚಿತ್ರ ಚಿನ್ನದ ಚೌಕಟ್ಟು ಕನ್ನಡಿ ಮಾಲು ಕನಕದ ಕಂಬದರ ಮನೆಯ ತನ್ನವರ ಕೂಡೊಕ್ಕ ಸಂಭ್ರಮದಿ ಎಂಟು ಮಕ್ಕಳಿಗೆ ತನ್ನ ನೆಂಟರಿಷ್ಟರ ಕೂಡಿ ಕಂಠದಾಭರಣ ಕಟ್ಟಿ ಮಾಂಗಲ್ಯವನು ಸಂತೋಷದಲ್ಲಿ ಮಾಡಿ ಲಗ್ನವನು ಹುಟ್ಟ ಬಡವರು ಜೋಳದಿಟ್ಟಿ ನೂಟವನುಂಡು ಕಷ್ಟದಾರಿದ್ರ್ಯ ಕಳೆದು ಕಾಮ್ಯಾರ್ಥವನು ಮುತ್ತೈದೆ ತನಗಳನೆ ಪಡೆವೋರು ಮೊದಲ ಶ್ರಾವಣ ಮಾಸ ಬುಧವಾರ ದಿನದಲ್ಲಿ ಬುಧ ಬೃಹಸ್ಪತಿಗಳ ಪೂಜೆ ಮಾಡಿದರಿನ್ನು ಮುದದಿಂದೊಲಿದು ವರವ ಕೊಡುವೋರು ಸಂತೋಷದಿಂದ ಸರ್ವರು ಪೂಜೆ ಮಾಡಿದರೆ ಸಂತಾನ ಸಕಲ ಸಂಪತ್ತು ಶ್ರೀಲಕ್ಷ್ಮೀಕಾಂತ ಒಲಿ ದ್ವರವ ಕೊಡುವೋನು ನೇಮದಿಂದಿ ಕಥೆ ಹೇಳಿ ಕೇಳಿದ ಜನಕ್ಕೆ ಭೀಮೇಶ ಕೃಷ್ಣ ಒಲಿದು ಉದ್ಧಾರವನು ಮಾಡೇ ಮನೋಭೀಷ್ಟ ಪಡೆವೋರು